ಈಗಾಗಲೇ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುವಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ರಸ್ತೆಯಲ್ಲಿ ಏನೆಲ್ಲ ಮಾಡ್ತೀವಿ ನಾವು. ಈಗ ಗಣೇಶೋತ್ಸವದ ಸಂದರ್ಭದಲ್ಲಿ ಇಡೀ ರಸ್ತೆಯನ್ನ ಬಂದ್ ಮಾಡಿ ಅಲ್ಲಿ ಮೆರವಣಿಗೆಯನ್ನ ಮಾಡ್ತೇವೆ. ಅವಾಗ ಅದು ಆ ಧರ್ಮದ ಆಚರಣೆ, ಅದನ್ನು ನಾವು ಗೌರವಿಸಬೇಕೇ ಹೊರತು ಅದನ್ನು ವಿರೋಧಿಸಿಕೊಂಡು ಸಮಾಜದಲ್ಲಿ ಕೋಮುಗಲ ಸೃಷ್ಟಿಸುವ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡುವುದು ಸರಿಯಲ್ಲ. ಈಗಾಗಲೇ ಏನು ಪಂಪೆಲ್ನಂತ ಬಜರಂಗ ದಳದ ನಾಯಕರುಗಳು ಈಗಾಗಲೇ ಹೇಳಿಕೆಯನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಮುಂದೆ ಕಂಡ್ರೆ ನಾವು ನೇರವಾಗಿ ಹಸ್ತಕ್ಷೇಪವನ್ನು ಮಾಡ್ತೇವೆ ಅಂತೇಳಿ ಶರಣ್ ಪಂಪೆಲ್ರವರಿಗೆ ನಾವೆಲ್ಲುವಂತ ನೀವು ತಾಕತ್ತಿದ್ರೆ ಅದನ್ನು ಮಾಡಿ ನೋಡಿ. ನಾವು ಸಮಾಜದ ಶಾಂತಿಯನ್ನ ಸೃಷ್ಟಿಸಲಿಕ್ಕೆ, ಸಮಾಜದಲ್ಲಿ ಶಾಂತಿಯನ್ನ ಕಟ್ಟಲಿಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ. ಹಾಗಾಗಿ ಅಲ್ಲಿ ಒಂದು 2 ನಿಮಿಷ ನಮಾಜ್ ಮಾಡಿದ್ದಾರೆ, ಅವರು ಎದ್ದೋಗಿದ್ದಾರೆ. ಆ ನಂತರ ಅದನ್ನು ದೊಡ್ಡ ವಿಚಾರವಾಗಿ ಶರಣ್ ಪಂಪೆಲ್ ಅಂತವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥವರ ಮೇಲೆ, ಈ ಸಮಾಜದಲ್ಲಿ ಈ ರೀತಿಯಾಗಿ ಅಶಾಂತಿ ಸೃಷ್ಟಿಸುವವರ ಮೇಲೆ ಸರ್ಕಾರ ಕಣ್ಣಿಡಬೇಕು, ಕ್ರಮವನ್ನು ಕೈಗೊಳ್ಳಬೇಕು. ಇಲ್ಲಿ ಏನಾದರೂ ಕಾನೂನಿಗೆ ವಿರುದ್ಧವಾಗಿ ನಡೆದರೆ ಅದನ್ನು ನೋಡಿಕೊಳ್ಳಲಿಕ್ಕೆ ಇಲ್ಲಿ ಪೊಲೀಸ್ ಇಲಾಖೆ ಇದೆ, ಇಲ್ಲಿ ಸಂಬಂಧಪಟ್ಟಂಥ ಇಲಾಖೆಗಳಿದೆ, ಅವರು ಅದನ್ನು ನಡೆಸ್ತಾರೆ. ಅದು ಬಿಟ್ಟು ನಾವು ಬಜರಂಗ ದಳದವರು ಬಂದು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳಿದರೆ ಇಲ್ಲಿ ಕೈಕಟ್ಟಿ ಕೂತ್ಕೊಂಡು ಈ ಕಾಲದಲ್ಲೂ ಎಲ್ಲರೂ ನೋಡ್ತಾರೆ ಅನ್ನೋದನ್ನು ಅವರು ಭಾವಿಸಬಾರ್ದು. ಈಗ ಜನ ಪ್ರಜ್ಞಾವಂತರಾಗಿದ್ದಾರೆ, ಜನ ಒಟ್ಟಾಗಿ ಅದನ್ನು ಎದುರಿಸ್ತಾರೆ. ಈ ಜನರ ಜನಸಂಖ್ಯೆ ತುಂಬಿಕೊಂಡಿತ್ತು, ಯಾರೋ 4-5 ಮಂದಿ ಬಂದವರಿಗೆ ಸ್ಥಳ ಇರಲಿಲ್ಲ. ಆ ಕಾರಣಕ್ಕಾಗಿ ಒಂದು 2 ನಿಮಿಷ ಅಲ್ಲಿ ನಮಾಜ್ ಮಾಡಿ ಅವಾಗಲೇ ಅಲ್ಲಿ ಎದ್ದು ಅವರು ಹೋಗಿದ್ದಾರೆ. ಆದರೆ ಅದನ್ನೇ ದೊಡ್ಡ ರಾದಾಂತ ಮಾಡ್ತಾರೆ. ಮಂಗಳೂರಿನಲ್ಲಿ ಬೇರೆ ಬೇರೆ ವಿಚಾರಗಳಿವೆ, ಬೇರೆ ಬೇರೆ ಜನಗಳು ಇದೇ ಶರಣ್ ಪಂಪೆಲ್ರವರ ಇದು ಪಂಪೆಲ್ನ ಇದಿದೆಯಲ್ಲ ಬ್ರಿಡ್ಜ್, ಅದರ ಅಡಿಯಲ್ಲಿ ರಾತ್ರಿ ಅದೆಷ್ಟೋ ಕುಟುಂಬಗಳು ಮಲಗ್ತದೆ, ಅವರಿಗೆ ಮನೆ ಇರುವುದಿಲ್ಲ. ಅದರಲ್ಲಿ ಮುಸ್ಲಿಮರು ಅಂತ ನಾನು ಹೇಳುವುದಿಲ್ಲ, ಬೇರೆ ಬೇರೆ ಧರ್ಮದವರು ಇದ್ದಾರೆ. ಎಲ್ಲವನ್ನೂ ಧರ್ಮದ ಆಧಾರದಲ್ಲಿ ಅಳೀಲಿಕ್ಕೆ ನೋಡೋದಕ್ಕಿಂತ ಮಾನವೀಯತ್ವದ ದೃಷ್ಟಿಯಲ್ಲಿ ಅವರಿಗೆ ಬೇಕಾಗಿ ಧ್ವನಿ ಎತ್ತಲಿ, ಅಂಥವ್ರಿಗೆ ಏನಾದರೂ ಮಾಡಲಿಕ್ಕೆ ನೋಡಲಿ. ಅದು ಬಿಟ್ಟು ಯಾವಾಗಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಚ್ಚುವಂಥ ಕೆಲಸಕ್ಕೆ ಕೈ ಹಾಕುವುದನ್ನು ನಿಲ್ಲಿಸಲಿ.